ನಾನು ನನ್ನ ಫ್ಯಾಮಿಲಿಗೆ ಮಕ್ಕಳಿಗೆ ಎತ್ತಿಡಬೇಕು ಅನ್ನೋ ಆಸೆ ನನಗೆ ಖಂಡಿತವಾಗೂ ಇಲ್ಲ ಈ ಜನ್ಮಕ್ಕೆ ನೀವು ಕೊಟ್ಟಿರೋ ಒಂದು ಗೆಲುವೇ ನನಗೆ ದೊಡ್ಡದು ನಾಲ್ಕೂವರೆ ವರ್ಷ ಸುಮ್ಮನೆ ಇದ್ದು ಲಾಸ್ಟ್ ಅಲ್ಲಿ ಬೆಂಕಿ ಹಾಕೋ ಸ್ಟೌನ್ ಕೊಡೋ ಜಾಮಾನ ನಂದಲ್ಲ ಚುನಾವಣಾ ಪೂರ್ವದಲ್ಲಿ ತಿಳಿಸಿದಂತೆ ಕೇವಲ 4 ತಿಂಗಳ ಅವಧಿಯಲ್ಲೇ ನುಡಿದಂತೆ ನಡೆದುಕೊಂಡ ಶಾಸಕ ಪ್ರದೀಪ್ ಈಶ್ವರ್ ತಾಯಿಯ ನೆನಪಿನಲ್ಲಿ ಕ್ಷೇತ್ರದ ಜನರ ಆರೋಗ್ಯ ರಕ್ಷಣೆಗಾಗಿ ಸುಸಜ್ಜಿತವಾದ 5 ಅಮ್ಮ ಆಂಬ್ಯುಲೆನ್ಸ್ ಗಳನ್ನು ಅನಾಥ ಮಕ್ಕಳ ಕೈಯಲ್ಲಿ ಉದ್ಘಾಟನೆ ಮಾಡಲಾಯಿತು ಚಿಕ್ಕಬಳ್ಳಾಪುರ ನಗರದ ಐತಿಹಾಸಿಕ ನಂದಿ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ನಗರದ ಹಳೆಯ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ಈ 5 ಆಂಬ್ಯುಲೆನ್ಸ್ಗಳು ಕ್ಷೇತ್ರದ ಜನರ ಆರೋಗ್ಯ ರಕ್ಷಣೆಯನ್ನ ಮಾಡಲಿದೆ ಎಂದರು ಇಂತ ಮಾತು ತುಳಿಸ್ಕೊಳ್ಳದ್ರೆ ನಾಳೆ ಯಾವ ಯಂಗ್ಸ್ಟರ್ ಬಂದು ಓಟ್ ಕೇಳಿದ್ರು ನೀವು ಓಟ್ ಕೊಡಲ್ಲ ನಾನು ಇವತ್ತು ಮೊದಲನೇದಾಗಿ 72,000 ಮನೆಗೆ ಪ್ರತಿ ಮನೆಗೂ ನಾನು ಸೀರೆ ಅರಿಶಿನ ಕುಂಕುಮ ಕೊಟ್ಟಿದ್ದೀನಿ ಈಗ 1 ಟು 10 ಓದ್ತಾ ಇರೋ ಎಲ್ಲ ಮಕ್ಕಳಿಗೆ ನಾಳೆಯಿಂದ 20,000 ಮಕ್ಕಳಿಗೆ ಕಲರ್ ಡ್ರೆಸ್ ಅದು ಯೂನಿಫಾರ್ಮ್ ಅಲ್ಲ ಕಲರ್ ಡ್ರೆಸ್ ಯಾಕೆ ಅಂದ್ರೆ ಎಷ್ಟೋ ಜನ ಪೇರೆಂಟ್ಸ್ ಗೆ ಒಂದು ಹಬ್ಬಕ್ಕೆ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸಬೇಕು ಅಂದ್ರೆ ಒಂದು 8,000 ರೂಪಾಯಿ ಆಗುತ್ತೆ ನಾನು ಅಂತ ಅಂತ ಬಟ್ಟೆ ಕೊಡಿಸ್ತಿಲ್ಲ ನನಗೂ ಒಂದು ಜೊತೆ 1,000 ರೂಪಾಯಿ ಬಿಳ್ತಿದೆ ಅಂತ ಬಟ್ಟೆ ಕೊಡಿಸ್ತಾ ಇರೋದು ನಾನು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದ್ದೇನೆ ಸದಾ ಕ್ಷೇತ್ರದ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದು ನಮಸ್ತೆ ಚಿಕ್ಕಬಳ್ಳಾಪುರ ಮೂಲಕ ಜನರ ಮನೆ ಬಾಗಿಲ ಬಳಿಗೆ ಅಧಿಕಾರವನ್ನ ತೆಗೆದುಕೊಂಡು ಹೋಗಿದ್ದೇನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 70,000 ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಸೀರೆ ಕೊಟ್ಟಿದ್ದೇನೆ ಗಣಪತಿ ಹಬ್ಬಕ್ಕೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ 20,000 ಮಕ್ಕಳಿಗೆ ಬಣ್ಣದ ಬಟ್ಟೆಯನ್ನ ಕೊಡಿಸುತ್ತಿದ್ದೇನೆ ನನ್ನ ಮೇಲೆ ವಿಶ್ವಾಸವಿಟ್ಟು ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದ್ದು ನಾನು ಶಾಸಕನಾಗಿ ಆಯ್ಕೆಯಾಗಲು ಈ ಕ್ಷೇತ್ರದ ಜನ ನಿಸ್ವಾರ್ಥತೆಯಿಂದ ಆಯ್ಕೆ ಮಾಡಿದ್ದಾರೆ ನಿಮ್ಮಗಳ ಋಣ ತೀರಿಸುವುದು ನನ್ನ ಜವಾಬ್ದಾರಿ ಎಂದ ಶಾಸಕ ಪ್ರದೀಪ್ ಈಶ್ವರ್ ಚುನಾವಣೆಗೆ 6 ತಿಂಗಳು ಮುಂಚೆ ಬಂದು ಸಮಾಜ ಸೇವೆ ಮಾಡುವವನು ನಾನಲ್ಲ ನಿತ್ಯ ನಿಮ್ಮೊಂದಿಗೆ ಇರುತ್ತೇನೆ ಎಂದರು 10 ಚಾಲಕರನ್ನ ಆಂಬ್ಯುಲೆನ್ಸ್ಗೆ ನೇಮಿಸಿದ್ದು ದಿನದ 24 ಗಂಟೆ ಆಂಬ್ಯುಲೆನ್ಸ್ ಕಾರ್ಯನಿರ್ವಹಿಸಲಿದ್ದು ತುರ್ತು ಚಿಕಿತ್ಸೆಗಷ್ಟೇ ಅಲ್ಲದೆ ಆಸ್ಪತ್ರೆಗೆ ತೆರಳುವವರಿಗೂ ಕೂಡ ಈ ಆಂಬ್ಯುಲೆನ್ಸ್ಗಳು ನೆರವಾಗಲಿದೆ ಎಂದರು ಈಗ 5 ಆಂಬ್ಯುಲೆನ್ಸ್ ನೋಡಿ ಆಂಬ್ಯುಲೆನ್ಸ್ ವಿಶೇಷ ಏನಂದ್ರೆ ಯಾವುದೇ ಸರ್ಕಾರದಿಂದ ಯಾವುದೇ ಟ್ರಸ್ಟ್ ಇಂದ ನಾನು 1 ರೂಪಾಯಿ ತೆಗೆದಿಲ್ಲ ಇದು ನನ್ನ ಕಷ್ಟ ನನ್ನ ದುಡಿಮೆ ಪ್ರತಿಯೊಬ್ಬರು ಏನು ಅವರ ಮಕ್ಕಳಿಗೆ ಫ್ಯಾಮಿಲಿಗೆ ಎತ್ತಿಡ್ತಾರೆ ಆ ದುಡ್ಡನ್ನ ನಾನು ಎತ್ತಿಡದೆ ನನ್ನ ಜನಕ್ಕೋಸ್ಕರ ಹಾಕ್ತಿದ್ದೀನಿ ನಂದಿ ಭಾಗದಲ್ಲಿ ಒಂದು ಆಂಬ್ಯುಲೆನ್ಸ್ ನಿಲ್ಲಿಸಿರ್ತೀನಿ ಮಂಚೇನಹಳ್ಳಿಯಲ್ಲಿ ಒಂದಿರುತ್ತೆ ಪೆರೇಸಂದ್ರ ಒಂದಿರುತ್ತೆ ಚಿಬ್ಬಳಾಪುರ 2 ಇರುತ್ತೆ ಇದು 24/7 ಡೇ ಶಿಫ್ಟ್ ಅಲ್ಲಿ 5 ಜನ ನೈಟ್ ಶಿಫ್ಟ್ ಅಲ್ಲಿ 5 ಜನ ಇವರು ವೆಲ್ ಟ್ರೈನ್ಡ್ ಡಾಕ್ಟರ್ಸ್ ವೆಲ್ ಟ್ರೈನ್ಡ್ ಅಂದ್ರೆ ಅವ್ರಿಗೆ ಹೆಂಗಿರುತ್ತೆ ಟ್ರೈನಿಂಗ್ ಅಂದ್ರೆ ಈಗ ಇನ್ನೊಂದು ವಾರದಲ್ಲಿ ನಮ್ಮ ಪ್ರೊಫೆಷನಲ್ ಡ್ರೈವರ್ಸ್ ಬರ್ತಾರೆ ಅವ್ರಿಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ಫಸ್ಟ್ ಏಡ್ ಮಾಡಿ ಆಕ್ಸಿಜನ್ ಹಾಕಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ತಲುಪಿಸುವಷ್ಟು ಟ್ರೈನಿಂಗ್ ಇದೆ ಡ್ರೈವರ್ಸ್ ಗೆ ಅಂತ ಡ್ರೈವರ್ಸ್ ನಾನು ಹಿಡಿತಿರೋದು ಮತ್ತೆ ಅವರು ನೈಟ್ ಶಿಫ್ಟ್ ಅಲ್ಲಿ ನೀವು ಯಾವಾಗಾದ್ರೂ ಫೋನ್ ಮಾಡಿ ಆಂಬ್ಯುಲೆನ್ಸ್ ವಿಶೇಷ ಏನಂದ್ರೆ ಬರೀ ಸೀರಿಯಸ್ನೆಸ್ ಆದಾಗೆ ಅಂತಲ್ಲ ಬಟ್ ನಾನು ಎಲ್ಲರಿಗೂ ಬಡವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಿಮಗೇನೋ ಒಂದು ಕಾಲ್ ತೊಂದರೆ ಆಗಿರುತ್ತೆ ತುಂಬಾ ಬಡವರು ಇರ್ತೀರಾ ನೀವು ನಂದಿ ಹಾಸ್ಪಿಟಲ್ಗೆ ಬರಬೇಕು ಇಲ್ಲ ಚಿಕ್ಕಬಳ್ಳಾಪುರ ಹಾಸ್ಪಿಟಲ್ಗೆ ಬರಬೇಕು ಇಂಥದಕ್ಕೆಲ್ಲ ಲೋಕಲ್ ಪಿಕಪ್ ಡ್ರಾಪ್ಗೂ ಸಹ ಈ ಆಂಬ್ಯುಲೆನ್ಸ್ ಬಳಸಬಹುದು ನಿಮಗೇನೋ ಹೆಚ್ಚು ಕಡಿಮೆ ಆದಾಗ ಮಾತ್ರ ಅಂತಲ್ಲ ಲೋಕಲ್ ನಾನು ಹೇಳಿದ್ದೀನಿ ಆಂಬ್ಯುಲೆನ್ಸ್ಗೆ ದಿನಕ್ಕೆ 10-20 ಟ್ರಿಪ್ ಲೋಕಲ್ ಪಿಕಪ್ ಡ್ರಾಪ್ ಒಂದು ಬಡವರ ಕುಟುಂಬದ ಸಡನ್ ಆಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹೋಗಬೇಕು ವಯಸ್ಸಾಗಿರೋರು ಇರ್ತಾರೆ ಡಯಾಲಿಸಿಸ್ ಅವರು ಇರ್ತಾರೆ ಇವರೆಲ್ಲ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ ಕರ್ಕೊಂಡ್ಬರ್ತೀವಿ ಬರೀ ಸೀರಿಯಸ್ ಆದಾಗ ಎಮರ್ಜೆನ್ಸಿ ಆದಾಗ ಮಾತ್ರ ಇದನ್ನು ಬಳಸಬೇಡಿ ಈ ವೇಳೆ ಪೂರ್ಣಕುಂಭ ಸ್ವಾಗತ ಮಾಡಿದ ಹೆಣ್ಣು ಮಕ್ಕಳು ಮತ್ತೊಂದು ಕಡೆ ಸಾವಿರಾರು ಜನ ಯುವಕರು ನಂದಿ ಕ್ರಾಸ್ನಿಂದ ನಂದಿ ದೇವಾಲಯದವರೆಗೆ ಬೈಕ್ ರ್ಯಾಲಿ ಮೂಲಕ ಮೆರವಣಿಗೆ ನಡೆಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಎಲ್ಲೋಳ್ಳಿ ರಮೇಶ್ ನಂದಿ ಭಾಗದ ಮುಖಂಡರು ಅಶೋಕ್ ಜನಾರ್ದನ್ ರಮೇಶ್ ಪೆರೇಸಂದ್ರ ಹೊಳದ ಕಿಟ್ಟಿ ಮುಂತಾದವರು ಹಾಜರಿದ್ದರು ಕ್ಯಾಮೆರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ